ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಈ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಮಾಡಿದರೆ ಮನೆಗೆ ದಾರಿದ್ರ್ಯ ಬರುತ್ತದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಯಾವ ಕೆಲಸವನ್ನು ಮಾಡಬಾರದು ಎಂದು ನಿಮಗೆ ಗೊತ್ತಾ ಒಂದು ವೇಳೆ ಮಾಡಿದರೆ ಅದರಿಂದ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ಏನೇನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನೀವು ದೇವರನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ನಮ್ಮ ಸಂಪ್ರದಾಯದ ಆಚರಣೆಗಳಲ್ಲಿ ವೈಜ್ಞಾನಿಕ ಸತ್ಯಗಳಿರುವಂತಹ ಅದೆಷ್ಟೋ ವಿಷಯಗಳಿವೆ ಸಂಪ್ರದಾಯವನ್ನು ತಿಳಿದವರು ಒಂದೇ ಆಚಾರದಲ್ಲಿ ಸದಾಚಾರದ ಅಂಶಗಳನ್ನು ಇರಬಹುದು ಹಾಗೆ ವೈಜ್ಞಾನಿಕವಾದ ಅಂಶಗಳು ಸಹ ಇರಬಹುದು ಎನ್ನುವ ನಂಬಿಕೆ ಉಳ್ಳವರು ಇದ್ದಾರೆ ಅದೇ ಸಂಪ್ರದಾಯವನ್ನು ತಿಳಿಯದೇ ಇರುವವರು ಇಂತಹ ಆಚರಣೆಗಳನ್ನು ಅಸಡ್ಡೆಯಿಂದ ಮೂಢನಂಬಿಕೆ ಎಂದು ತಳ್ಳಿಹಾಕುತ್ತಾರೆ ಹಿಂದೂ ಸಂಪ್ರದಾಯಗಳಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಂದು ಮನೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳು ಮತ್ತು ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವ ಕಾಳಜಿಯು ಅಂಥವರಿಗೆ ಇರುವುದಿಲ್ಲ ನಮ್ಮ ಪೂರ್ವಜರು ಸಾಮಾನ್ಯವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ನಿಯಮಗಳನ್ನು ಮಾಡಿ ಹೋಗಿದ್ದಾರೆ ನೀವು ಸಹ ಕೇಳುತ್ತಾ ಇರುತ್ತೀರಾ ನಿಮ್ಮ ಮನೆಯಲ್ಲಿ ಹಿರಿಯರು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಕೂದಲನ್ನು ತೊಳೆಯಬಾರದು ತಲೆಗೆ ಸ್ನಾನ ಮಾಡಬಾರದು ಎಂದು ಹೇಳುತ್ತಾರೆ ಅದು ಯಾಕೆ ಹೀಗೆ ಅಂತ ಕೇಳುವ ಗೋಜಿಗೆ ನಾವು ಸಹ ಹೋಗುವುದಿಲ್ಲ ಅಮಾವಾಸ್ಯೆಯ ದಿನ ಕೆಟ್ಟ ಶಕ್ತಿಗಳು ರಜಾತಮಾತ್ಮಕತೆಯನ್ನು ಪ್ರೇರೇಪಿಸುವ ಶಕ್ತಿಗಳು ಅಧಿಕವಾಗಿರುವುದರಿಂದ ವಾಯುಮಂಡಲವು ಕಲುಷಿತವಾಗಿರುವುದು ಹುಣ್ಣಿಮೆಯಂದು ಕೆಟ್ಟ ಶಕ್ತಿಗಳ ಉಪಾಸನೆಯನ್ನು ಮಾಡುತ್ತವೆ ಆದ್ದರಿಂದ ಅವೆರಡೂ ಬರುವ ರಜತಮಾತ್ಮಕ ಲಹರಿಗಳ ಪ್ರವಾಹವು ಹೆಚ್ಚಾಗುತ್ತದೆ ಅಂದರೆ ಒಟ್ಟಿನಲ್ಲಿ ಎರಡು ದಿನದಲ್ಲಿ ವಾಯುಮಂಡಲದಲ್ಲಿ ರಜತಮಾತ್ಮಕ ಲಹರಿಗಳು ಮತ್ತು ಕೆಟ್ಟ ಶಕ್ತಿಗಳ ಕಾರ್ಯದಿಂದ ಜಾಗೃತವಾಗಿ ಇರುತ್ತವೆ ಆದ್ದರಿಂದ ಈ ಎರಡು ತಿಥಿಗಳಲ್ಲಿ ತಲೆಯ ಕೂದಲನ್ನು ತೊಳೆಯಬಾರದು ತೊಳೆದರೆ ತ್ರಾಸದಾಯಕ ಲಹರಿಗಳನ್ನು ಗ್ರಹಿಸುತ್ತೆ ಸ್ತ್ರೀಯರಂತೆ ಪುರುಷರು ಸಹ ಕೂದಲುಗಳನ್ನು ಈ ಎರಡು ದಿನಗಳಲ್ಲಿ ತೊಳೆಯಬಾರದು ಕಾರಣ ಈ ಎರಡು ದಿನಗಳಲ್ಲಿ ವಾಯುಮಂಡಲದಲ್ಲಿ ರಜತ ಮಾತ್ಮಕ ಲಹರಿಗಳು ನಮ್ಮ ಕಡೆಗೆ ಆಕರ್ಷಿಸಬಾರದೆಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಕೂದಲನ್ನು ಕೆದರಿಕೊಂಡು ಮತ್ತು ಬಿಚ್ಚಿಕೊಂಡು ಎಲ್ಲೆಂದರಲ್ಲಿ ಓಡಾಡಬಾರದು ಎಂದು ಸಹ ಹೇಳುತ್ತಾರೆ ಇನ್ನು ಕೂದಲುಗಳ ತುದಿಯಲ್ಲಿ ತೆರೆಯಲ್ಪಡುವ ಕೇಶಮಳಿಗೆಗಳಿಂದ ರಜತಮಾತ್ಮಕ ಲಹರಿಗಳು ಕೂದಲುಗಳ ಕೂದಲುಗಳಲ್ಲಿ ಸೇರಿಕೊಂಡು ಬುಡದಲ್ಲಿ ಘನೀಭವಿಸುತ್ತವೆ ಇದರಿಂದ ಕೆಟ್ಟ ಶಕ್ತಿಗಳು ನಮ್ಮ ದೇಹವನ್ನು ಸೇರುತ್ತವೆ ನಮ್ಮ ಆರೋಗ್ಯ ಕೆಡುತ್ತೆ ಬದಲಿಗೆ ನಕಾರಾತ್ಮಕ ಶಕ್ತಿಯು ನಮ್ಮನ್ನು ಆವರಿಸುತ್ತವೆ ನಾವು ಮಾಡುವ ಯಾವುದೇ ಕೆಲಸದಲ್ಲಿಯೂ ಸಹ ಅನೇಕ ವಿಘ್ನಗಳು ಎದುರಾಗುತ್ತವೆ ಹಾಗಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನದಂದು ತಲೆ ಸ್ನಾನ ಮಾಡಿ ಸಂಕಷ್ಟಕ್ಕೆ ಸಿಲುಕಬೇಡಿ